ಮಹಾರಾಷ್ಟ್ರದಲ್ಲಿ ಕೊರೋನಾ ಹೆಚ್ಚಾಗುತ್ತಿರುವ ಹಿನ್ನೆಲೆ ಕೊಗ್ನೊಳ್ಳಿ ಚೆಕ್ ಪೋಸ್ಟ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ಭೇಟಿ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾರ್ ಬೇಕಾದರೂ ಬರಬಹುದು ಹೋಗಬಹುದು, ಆದರೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯಗೊಳಿಸಲಾಗಿದ್ದು ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತೀರಿ ಎಂದು ಮಾಹಿತಿ ದಾಖಲೆ ನೀಡಬೇಕು ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ಹೇಳಿದರು. ಬೆಳಗಾವಿ ಜಿಲ್ಲೆಯ ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿರುವ ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿ ಚೆಕ್ಪೋಸ್ಟ್ಗೆ ಗುರುವಾರ ಭೇಟಿ ನೀಡಿ ಪರಿಶೀಲಿಸಿ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು, ಕೊರೋನಾ ಎರಡನೇ ಅಲೆಯಿಂದ ಮುನ್ನೆಚ್ಚರಿಕೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಜಿಲ್ಲೆಯಲ್ಲಿ ರೋಗಿಗಳಿಗೆ ಔಷಧಿ ಹಾಗೂ ಆಮ್ಲಜನಕ ಯಾವುದೇ ಕೊರತೆ ಇಲ್ಲ. ಬೇರೆ ರಾಜ್ಯಕ್ಕೂ ನಾವು ಆಮ್ಲಜನಕ ಕಳುಹಿಸುತ್ತಿದ್ದೇವೆ. ನಮ್ಮ ಎಲ್ಲ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಎಲ್ಲ ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ತೊಂದರೆ ಕೊಡದೆ ಐಜಿ ಬೆಳಗಾವಿಯವರ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತಿದೆ. ಎಲ್ಲ ಮಾರುಕಟ್ಟೆಗಳಲ್ಲೂ ಕೂಡ ತನಿಖೆ ನಡೆಯುತ್ತಿದೆ ಎಂದರು. ಈ ವೇಳೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್, ಐಎಎಸ್ ನಿಪ್ಪಾಣಿ, ನಗರಸಭೆ ಮುಖ್ಯಾಧಿಕಾರಿ ಮಹಾವೀರ್ ಬೋರಣ್ಣವರ್, ಉಪತಹಸೀಲ್ದಾರ್ ಪ್ರವೀಣ್ ಕಾರಂಡೆ ಹಾಗೂ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. ಎರಡನೇ ಅಲೆಗೆ ಸಂಬಂಧಪಟ್ಟ ಹಾಗೆ ಏನು ಈಗ ನಾವು ನೈಟ್ ಕರ್ಫ್ಯೂ ಆ್ಯಂಡ್ ವೀಕೆಂಡ್ ಕರ್ಫ್ಯೂ ಮಾಡ್ತಾ ಇದ್ದೀವಿ. ಇದು ಕೇವಲ ನೈಟ್ ಮತ್ತು ವೀಕೆಂಡಿಗೆ ಮಾತ್ರ ಅಲ್ಲ, ಕೆಲವು ರೆಸ್ಟ್ರಿಕ್ಟೆಡ್ ಆ್ಯಕ್ಟಿವಿಟೀಸನ್ನು ಈವನ್ ವೀಕ್ ಡೇಸಲ್ಲಿ ಕೂಡ ಮಾಡಬಾರ್ದು. ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಇದು ನೈಟಲ್ಲಿ ನಾವು ಕರ್ಫ್ಯೂ ಅನುಸರಿಸಿದರೆ ಅಥವಾ ವೀಕೆಂಡಲ್ಲಿ ಅನುಸರಿಸಿದರೆ ಮಾತ್ರ ಕೋವಿಡ್ ನಿಲ್ತದೆ ಅಂತ ಅಲ್ಲ. ಒಟ್ಟಾರೆಯಾಗಿ ಜನರ ಮೂಮೆಂಟ್ ಏನಿದೆ ಅದು ಅಗತ್ಯ ಕಾರಣಗಳಿಗೆ ಮಾತ್ರ ಆಗಬೇಕು. ನಾವು ಇನ್ನು ಮುಂದೆ ಜಿಲ್ಲೆಯಲ್ಲಿ ಓಡಾಡೋರನ್ನು ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷಿಸ್ತೀವಿ. ಯಾಕಂತ ಹೇಳಿದ್ರೆ ಅವನು ಮದುವೆಗೆ ಅಟೆಂಡ್ ಆಗ್ತಿದ್ದಾನೋ, ಒಂದು ಮದುವೆ ಇನ್ವಿಟೇಷನ್ ಅವನ ಕೈಯಲ್ಲಿರ್ತದೆ, ಜಾಬಿಗೆ ಹೋಗ್ತಾ ಇದ್ದಾನೋ ಜಾಬ್ ಐ ಡಿ ಇರ್ತದೆ, ಅಥವಾ ಮಾರ್ಕೆಟಿಗೆ ಹೋಗ್ತಾನೋ ಮಾರ್ಕೆಟಿಗೆ ಹೋಗೋದು ಲಕ್ಷಣ ಕಾಣ್ತದೆ. ಅದು ಬಿಟ್ಕೊಂಡು ಮೋಜು ಮಸ್ತಿ ಮಾಡೋದು ಈ ರೀತಿ ಎಲ್ಲ ಮಾಡಿದರೆ 14 ದಿವಸ ಆದ ನಂತರವೂ ಕೂಡ ನಾವು ಇದೇ ಸ್ಥಿತಿಯನ್ನು ಮುಂದುವರಿಸಬೇಕಾಗುತ್ತೆ. ಹಾಗಾಗಿ ಜಿಲ್ಲೆಯ ಜನರೊಟ್ಟಿಗೆ ನಾನು ವಿಶೇಷವಾಗಿ ಚಿಕ್ಕೋಡಿ ಉಪವಿಭಾಗಕ್ಕೆ ಇವತ್ತಿನ ಭೇಟಿ ನೀಡ್ತಾ ಇದ್ದೀವಿ. ನಮ್ಮ ಎ ಸಿ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜನ ಸಹಕಾರ ಕೊಡಬೇಕಾಗುತ್ತೆ. ಮತ್ತು ಅವರಲ್ಲಿ ನಾನು ಕೋರಿಕೊಳ್ತೇನೆ, ಈ 14 ದಿವಸದಲ್ಲಿ ನಾವು ಕೂಡ ಒಂದಷ್ಟು ನಮ್ಮ ಮೆಡಿಕಲ್ ಫೆಸಿಲಿಟೀಸ್ಗಳನ್ನು ಇನ್ನೂ ಕೂಡ ಚೌಕಟ್ಟಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತಾವು ಸಹಕಾರ ಕೊಡಬೇಕು. ಈ ಮಹಾರಾಷ್ಟ್ರ ಬಾರ್ಡರಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಹೌದು ನಾನು ಒಪ್ಕೊಳ್ತೇನೆ, ಹಿಂದೆ ನೀವು ಕೂಡ ಮಾಧ್ಯಮದಲ್ಲಿ ಆಗಾಗ ನಮ್ಮನ್ನು ಎಚ್ಚರಿಸ್ತಾ ಇದ್ದೀರಿ. ನಾವು ಇಲೆಕ್ಷನ್ ಮತ್ತು ಉಳಿದ ಕಾರಣಗಳಿಗಾಗಿ ನಮ್ಮ ಎಲ್ಲ ಸರ್ಕಾರಿ ನೌಕರರು ಆ ಮೊದಲ ಅಲೆಯ ನಂತರ ಏನು ವರ್ಕ್ಗಳೆಲ್ಲ ಬಾಕಿ ಉಳಿದಿದ್ವಿ ಅದಕ್ಕಾಗಿ ಅವರ ಇಲಾಖಾ ವಿಚಾರಗಳಲ್ಲಿ ಹೆಚ್ಚು ಗಮನ ಕೊಡ್ತಾ ಇದ್ದರು. ಈಗ ಈ ಕೋವಿಡ್ನ ಎರಡನೇ ಅಲೆಯಿಂದಾಗಿ ಸರ್ಕಾರ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ, ನನಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ನಾನು ಅದನ್ನು ಎ ಸಿಗೆ ಡೆಲಿಗೇಟ್ ಮಾಡಿದ್ದೀನಿ, ಯಾವ ನೌಕರರನ್ನು ಕೂಡ ಅವರು ಕೋವಿಡ್ಗಾಗಿ ಬಳಸ್ಕೊಳ್ಬೋದು ಅಂತ. ಸೊ ಆ ದೃಷ್ಟಿಯಲ್ಲಿ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಚೆಕ್ ಪೋಸ್ಟ್ ಕೆಲಸ ಬಹಳ ಟಯರ್ಡ್ಸಮ್, ಬಹಳ ಆಯಾಸ ಆಗುತ್ತೆ. ಯಾರಿಗೂ ಕೂಡ 8 ಗಂಟೆಗಿಂತ ಹೆಚ್ಚು ಕೆಲಸ ಮಾಡಿಸದೆ ಬೇರೆ ಸರ್ಕಾರಿ ನೌಕರರನ್ನು ಕೂಡ ನಾವು ಹೇಗೆ ಚುನಾವಣೆಯಲ್ಲಿ ನಮ್ಮ ಚೆಕ್ ಪೋಸ್ಟ್ಗಳನ್ನು ಗಾರ್ಡ್ ಮಾಡ್ತೀವಿ ಅದೇ ರೀತಿಯಲ್ಲಿ ಎಲ್ಲ ಹಿಂದೆ ನಾವು ಕೇವಲ ಮೇನ್ ರೋಡ್ಸ್ ಮಾತ್ರ ಮಾಡ್ತಾ ಇದ್ದೀವಿ, ಒಳ ರಸ್ತೆಗಳನ್ನು ಮಾಡ್ತಾ ಇಲ್ಲ ಕೂಡ ನಾವು ಮಾಧ್ಯಮದಲ್ಲಿ ಆಗಾಗ ನಾವು ಎಚ್ಚರಿಸಿದ್ದೀವಿ. ಈಗ ನಾವು ಎಲ್ಲ ನಮ್ಮ ಮಹಾರಾಷ್ಟ್ರದಿಂದ ಬರಬಾರ್ದು ಅಂತ ನಾವು ಯಾರಿಗೂ ಹೇಳಲ್ಲ. ಇಡೀ ದೇಶದಲ್ಲಿ ಯಾರು ಎಲ್ಲಿಗೂ ಮೂವ್ ಆಗ್ಬೋದು, ಅದಕ್ಕೇನೂ ತೊಂದರೆ ಇಲ್ಲ. ಈವನ್ ಕೋರ್ಟ್ ಕೂಡ ಅದನ್ನು ಹೇಳಿದೆ, ಯಾರು ಮಹಾರಾಷ್ಟ್ರದಿಂದ ನಮ್ಮಲ್ಲಿಗೆ ಬರಬೇಡಿ ಅಂತ ನಾವು ಹೇಳಲ್ಲ, ಯಾರು ನಮ್ಮವರು ಮಹಾರಾಷ್ಟ್ರಕ್ಕೆ ಹೋಗಬಾರ್ದು ಅಂತ ಹೇಳಿ ಕೂಡ ಮಹಾರಾಷ್ಟ್ರ ಹೇಳಲಿಕ್ಕೆ ಬರಲ್ಲ. ಆದರೆ ಬರುವವರು ಏನೇನು ತರಬೇಕು ಅಂತ ಹೇಳಿ ನಾವು ರೆಸ್ಟ್ರಿಕ್ಷನ್ ರಾಜ್ಯ ಸರ್ಕಾರ ಮಾಡ್ಬೋದು ಅಂತ ಕೋರ್ಟ್ ಕೂಡ ಹೇಳಿದೆ. ಆ ದೃಷ್ಟಿಯಲ್ಲಿ ನಾವು ಬರೋರಿಗೆಲ್ಲರಿಗೂ ಕೂಡ ಆರ್ ಟಿ ಪಿ ಸಿ ಆರ್ ಹಿಡ್ಕೊಂಬರ್ಬೇಕು ಅಂತ ಹೇಳಿದ್ದೀವಿ, ಹಿಡ್ಕೊಂಬರ್ತಾ ಇದ್ದಾರೆ. ಅದನ್ನು ಸರಿಯಾಗಿ ಚೆಕ್ ಆಗ್ತಿಲ್ಲ ಅಂತ ಒಂದು ದೂರಿತ್ತು. ಈಗ ನಾವು ನಿನ್ನೆಯಿಂದ ಎಲ್ಲ ಸರ್ಕಾರಿ ನೌಕರರನ್ನು ಆ ಕೆಲಸಕ್ಕೆ ಬಿಟ್ಟು ಕೇವಲ ಮೇನ್ ರೋಡ್ ಮಾತ್ರ ಅಲ್ಲ ಒಳ ರಸ್ತೆಗಳಲ್ಲಿ ಕೂಡ ಅದನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ ಒಂದು. ಎರಡನೇದು ಇವತ್ತಿನಿಂದ ನಾವು ಅವರು ಎಲ್ಲಿಗೆ ಹೋಗ್ತಾರೆ ಅಂತ ಕೂಡ ಮಾನಿಟರ್ ಮಾಡ್ತೀವಿ. ಸೊ ದ್ಯಾಟ್ ಇವರು ಈಗ ಒಂದು 3 ದಿನದ ಒಳಗಿನ ಸರ್ಟಿಫಿಕೇಟ್ ಹಿಡ್ಕೊಂಡು ಹೋಗ್ಬೋದು. ಹೋದ ನಂತರ ಏನಾಗುತ್ತೆ, ಆ ಗ್ರಾಮದಲ್ಲಿರ್ಬೋದು ಆ ಜಿಲ್ಲೆಯಲ್ಲಿ ಇವನು ಮಹಾರಾಷ್ಟ್ರದಿಂದ ಬಂದವನು, ಇವನು ಕೇರಳದಿಂದ ಬಂದವನು, ಇವನು ಗೋವಾದಿಂದ ಬಂದವನು ಅಂತ ಹೇಳೋ ಬದಲು ಅವರು ಕೂಡ ಟೆಸ್ಟಿಗೆ ಒಳಗಾದರೆ ಎಲ್ಲಿ ಸಮಾಜಕ್ಕೂ ಒಳ್ಳೆಯದು ಅವರಿಗೂ ಕೂಡ ಒಳ್ಳೆಯದು ಸಾಮಾಜಿಕವಾಗಿ. ನಾವು ಹಿಂದೆ ಕೂಡ ನೋಡಿದ್ದೀವಿ ಇದನ್ನು. ಹಾಗಾಗಿ ನಾವು ಇನ್ನು ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಕೂಡ ಒಂದು ಎಷ್ಟು ಶೇಕಡ ಜನ ನಿಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳೋದನ್ನು ಕೂಡ, ಯಾಕಂತ ಹೇಳಿದ್ರೆ ನಮಗೆ ಎಂಟ್ರಿ ಪಾಯಿಂಟಲ್ಲಿ ಗೊತ್ತಾಗುತ್ತೆ ಅವರು ಇಲ್ಲಿಗೆ ಬರ್ತಾರೆ, ನಮ್ಮ ಬೆಳಗಾವಿಗೂ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಅವರು ಅಲ್ಲೇ ತುಂಬ ದಿನಗಳ ಕಾಲ ವಾಸ್ತವ್ಯ ಮಾಡೋದಾದರೆ ನಾವು ಅವರನ್ನು ಅವ್ರ ಮನೆಗೆ ಹೋಗಿ ಟೆಸ್ಟ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಇಲ್ಲೇ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸಂಖ್ಯೆಗಳ ಆಧಾರದಲ್ಲಿ ನಾವು ಬಹಳ ಕಂಫರ್ಟೇಬಲ್ ಪೊಸಿಷನಲ್ಲಿ ಇರ್ಬೋದು, ಆದರೆ ಇದು ಅನ್ಪ್ರಿಡಿಕ್ಟೇಬಲ್. ಈ ಕೋವಿಡ್ ಮಹಾಮಾರಿ ಇದು ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಸ್ಪ್ರೆಡ್ ಆಗ್ತದೆ ಅಂತ ಗೊತ್ತಿಲ್ಲ. ಆದ ಕಾರಣ ಜನರ ಸಹಕಾರ ನಾನು ಕೋರಿಕೊಳ್ತಾ ಇದ್ದೇನೆ, ಮತ್ತು ನಿಮ್ಮೆಲ್ಲರ ನಿರೀಕ್ಷೆಯ ಹಾಗೆ
ನಮ್ಮ ಬಾರ್ಡರ್ನಲ್ಲಿ ನಾವೇನು ಇನ್ನೂ ಕೂಡ ಹೆಚ್ಚಿನ ಗಮನ ಕೊಟ್ಟು ಕೆಲಸ ಮಾಡಬೇಕು ಅದನ್ನು ಮಾಡ್ತೀವಿ ಅದನ್ನು ಇವತ್ತು ಮುಂದಕ್ಕೆ ಬಂದಿರೋದು ನಮ್ಮ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಹೆಚ್ಚು ಹೆಚ್ಚು ಟೆಸ್ಟ್ಗಳನ್ನು ಮಾಡ್ತೀವಿ ಪ್ರತಿ ತಾಲೂಕಿನಲ್ಲಿ 500ಕ್ಕಿಂತ ಹೆಚ್ಚು ಟೆಸ್ಟ್ಗಳನ್ನು ಮಾಡ್ತೀವಿ ಪ್ರತಿಯೊಬ್ಬರ ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಾವು ಮಾಡ್ತಾ ಇದ್ದೀವಿ ಈಗಲೂ ಕೂಡ ಎಲ್ಲರಿಗೂ ವ್ಯಾಕ್ಸಿನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ವ್ಯಾಕ್ಸಿನಲ್ಲಿ ನಮ್ಮ ಸಾಧನೆ ಭಾಳ ಚೆನ್ನಾಗಿದೆ ವ್ಯಾಕ್ಸಿನ್ಗಳು ಬಂದಷ್ಟು ವೇಗವಾಗಿ ನಮ್ಮ ಜಿಲ್ಲೆಯಷ್ಟು ವೇಗವಾಗಿ ಬೇರೆ ಎಲ್ಲೂ ಕೂಡ 325 ಕೇಂದ್ರಗಳಲ್ಲಿ ನಾವು ವ್ಯಾಕ್ಸಿನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ವ್ಯಾಕ್ಸಿನ್ ಬಂದಾಗ ವ್ಯಾಕ್ಸಿನ್ ಕೊಡ್ತೀವಿ ಜನ ಕೂಡ ಯಾವುದೇ ಹಿಂಜರಿತ ಇಲ್ಲದೆ ಇಲ್ಲಿ ತಗೊಳ್ತಾ ಇದ್ದಾರೆ ಮತ್ತು ಮೆಡಿಕಲ್ ಫೆಸಿಲಿಟಿ ಏನಿದೆ ನಮ್ಮಲ್ಲಿ ರೆಮ್ಡೆಸಿವಿರ್ ಇಂಜೆಕ್ಷನ್ ಇದೆ ಅದರ ಜೊತೆಗೆ ಆಕ್ಸಿಜನ್ ಕೂಡ ಇದೆ ನಾವು ಅದನ್ನು ಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅಂತ ನಾನು ಜನರಲ್ಲಿ ಏನು ಕೋರಿಕೊಳ್ಳೋದು ಅಂತ ಹೇಳಿದ್ರೆ ನಮ್ಮ ಮೆಡಿಕಲ್ ಫೆಸಿಲಿಟಿಯನ್ನು ಟೆಸ್ಟ್ ಮಾಡದ ಹಾಗೆ ನಾವು ಕೆಲಸ ಮಾಡ್ಬೋದು ಏನಂತ ಹೇಳಿದ್ರೆ ನಮಗೆ ಸೋಂಕೆ ಬರದ ಹಾಗೆ ನೋಡ್ಕೊಳ್ಳುವಂಥದ್ದು ಸೊ ಮತ್ತು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನು ಹೇಳ್ತಾರೆ ಮಾಸ್ಕ್ ಹಾಕ್ಕೊಳ್ಳೋದು 3 ಅಡಿ ದೂರದಲ್ಲಿ ಮತ್ತು ಹ್ಯಾಂಡ್ ಹೈಜೀನ್ ಏನಿದೆ ಇದನ್ನು ನಾವು ಕಡ್ಡಾಯವಾಗಿ ಮಾಡಬೇಕು ಅದಕ್ಕೆ ಆಕ್ಟಿವಿಟೀಸ್ಗಳನ್ನು ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಪಂಚಾಯತ್ಗಳಿಂದ ಮತ್ತು ನಗರ ಪ್ರದೇಶದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಂದ ಮಾಡ್ತಾ ಇದ್ದೀವಿ ದಂಡ ಹಾಕುವುದನ್ನು ಕೂಡ ಮಾಡ್ತಾ ಇದ್ದೀವಿ ಜನ ಕೇವಲ ದಂಡ ಅದು ಇದಂತ ಹೇಳೋದಲ್ಲ ಜನ ತಾವಾಗಿ ಪಾಲಿಸಬೇಕು ಇದು ನಮ್ಮಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಬೇಕಾಗುತ್ತೆ ಮತ್ತು ಯಾವುದೇ ಯಾವುದು ಅಗತ್ಯ ಇದೆ ಆ ಚಟುವಟಿಕೆ ಮಾತ್ರ ಮಾಡಬೇಕು ಎಲ್ಲ ನಾವು ಮದುವೆ ಮಾಡ್ತೀವಿ ಎಂಗೇಜ್ಮೆಂಟ್ ಮಾಡ್ತೀವಿ ಇದನ್ನೆಲ್ಲ ಪೋಸ್ಟ್ಪೋನ್ ಮಾಡಲಿಕ್ಕೆ ಅವಕಾಶ ಇದೆ ನಾನು ಜನರಲ್ಲಿ ಕೋರಿಕೊಳ್ತೇನೆ ಹಾಗಾಗಿ ಕೂಡ ಅನುಮತಿ ಕೊಡ್ತಾ ಇದ್ದೀವಿ ಈ ಅನುಮತಿಯನ್ನು ನಾವು ಸ್ಟ್ರಿಕ್ಟಾಗಿ ಪಾಲಿಸುವಾಗಿ ನೋಡ್ಕೊಳ್ತೀವಿ ಜನ FIR ದಂಡ ಇದಕ್ಕೆಲ್ಲ ಅವಕಾಶ ಕೊಡದೆ ಪ್ರಜ್ಞಾವಂತಿಕೆಯಿಂದ ಬಿಹೇವ್ ಮಾಡಬೇಕು ಅಂತ ನಾನು ನಿಮ್ಮ ಮಾತು ಇಲ್ಲ ನಮ್ಮ ಮೊದಲ ಹಂತ ಇಲ್ಲ ನಮ್ಮಲ್ಲಿ ಡ್ರಗ್ ಕಂಟ್ರೋಲರ್ ಏನಿದ್ದಾರೆ ಮಾನಿಟರ್ ಮಾಡ್ತಾ ಇದ್ದಾರೆ ಹೌದು ಮೊದಲ ಹಂತದಲ್ಲಿ ನಮ್ಮಲ್ಲಿ ಆಕ್ಸಿಜನ್ ಸಮಸ್ಯೆ ಇತ್ತು ಈಗ ನಮ್ಮಲ್ಲೇ ಪ್ರೊಡಕ್ಷನ್ ಯೂನಿಟ್ ಸ್ಟಾರ್ಟ್ ಆದ ಕಾರಣ ನಮ್ಮಲ್ಲಿ ನಾವು ಬೇರೆಯವರಿಗೆ ಸಪ್ಲೈ ಮಾಡುವಂಥ ಸ್ಥಿತಿಯಲ್ಲಿದ್ದೇವೆ ಇನ್ಫ್ಯಾಕ್ಟ್ ಮೊನ್ನೆ ಮಹಾರಾಷ್ಟ್ರ ಸರ್ಕಾರ ಒಂದು ಆದೇಶ ಮಾಡಿತ್ತು ಏನಂತ ಹೇಳಿದ್ರೆ ಕರ್ನಾಟಕಕ್ಕೆ ಕೊಲ್ಲಾಪುರದಿಂದ ಬರುತ್ತೆ ಕೇಂದ್ರ ಸರ್ಕಾರ ಹೇಳಿದೆ ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೂ ಕೂಡ ಆಕ್ಸಿಜನ್ ಮೂಮೆಂಟನ್ನು ಸ್ಟಾಪ್ ಮಾಡಬಾರ್ದು ಮತ್ತು ಯಾವ ರಾಜ್ಯವೂ ಕೂಡ ನಾನು ಇನ್ನೊಬ್ಬನಿಗೆ ಕೊಡೋದಿಲ್ಲ ಅಂತ ಹೇಳಬಾರ್ದು ನಮಗೆ ಬೇಕಾದಷ್ಟು ನಮ್ದು ಇದೆ ಆಕ್ಸಿಜನ್ ಇದು ಏನು ಸಮಸ್ಯೆ ಮೆಡಿಸಿನ್ ಬಗ್ಗೆ ಜಿಲ್ಲೆಯಲ್ಲಿ ನಮ್ಮ ಕಂಟ್ರೋಲ್ ಡುಪ್ಲಿಕೇಟ್ ಮೆಡಿಸಿನ್ ತನಿಖೆ ಕೂಡ ಮಾಡ್ತಾ ಇದೆ ಪೊಲೀಸ್ IGP ಅವರ ಅಧ್ಯಕ್ಷತೆಯಲ್ಲಿ ಈಗ ಒಂದು ತಂಡ ಕೆಲಸ ಮಾಡ್ತಾ ಇದೆ ನಾವೆಲ್ಲ ಹಿಂದೆ ಏನಾಗಿತ್ತು ಸ್ವಲ್ಪ ಕೋವಿಡ್ನ ಜೊತೆಗೆ ಬೇರೆ ಕೆಲಸ ಮಾಡ್ತಾ ಇದ್ದೀವಿ ಇದು ಪೂರ್ತಿಯಾಗಿ ಕೋವಿಡ್ನ ಹಿಂದೆ ಬಿದ್ದಿದ್ದೀರಿ ಸೊ ನಮ್ಮ ತಹಸೀಲ್ದಾರ್ಗಳಿಗೆ ಹೇಳಿದ್ದೀವಿ ಆಸ್ಪತ್ರೆಗಳಿಗೆ ಹೋಗಿ ತೊಂದರೆ ಕೊಡಬಾರ್ದು ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ನ್ಯಾಯನೀತಿಯಿಂದ ಮಾಡುವವನಿಗೂ ತೊಂದರೆ ಆಗಬಾರ್ದು ಅಂತ ಹೇಳೋದಕ್ಕೆ ಅವ್ರ ಜೊತೆ ಪೊಲೈಟ್ ಆಗಿರಿ ಬಟ್ ಇನ್ಸ್ಪೆಕ್ಷನ್ ಮಾಡೋದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ ಕೇವಲ ಮಾತ್ರೆ ಮಾತ್ರ ಅಲ್ಲ ಅಥವಾ ತಾವು ಹೇಳಿದ ಹಾಗೆ ಇದಲ್ಲ ಚಿಕಿತ್ಸೆ ಕೊಡುವಾಗಲೂ ಕೂಡ ಹಣ ಹೆಚ್ಚು ವಸೂಲು ಮಾಡ್ತಾರೆ ಆ ರೀತಿ ದೂರಿದೆ ನಾವು ವೈದ್ಯರು ಬಹಳ ದೇವರ ಹಾಗೆ ಈಗ ಅವರ ಕೊರತೆ ಆಗಬಾರ್ದು ನಮ್ಮಲ್ಲಿ ಆಕ್ಸಿಜನ್ ಇರ್ಬೋದು ನಮ್ಮಲ್ಲಿ ಮೆಡಿಸಿನ್ ಇರ್ಬೋದು ಕೊನೆಗೆ ಅದಕ್ಕೆ ಬೇಕಾದಂಥ ವೈದ್ಯರು ಇಲ್ಲದಿದ್ದರೆ ಏನೂ ಮಾಡಲಿಕ್ಕಾಗಲ್ಲ ಅವ್ರ ಜೊತೆಗೂ ಕೋರಿಕೊಳ್ತೀವಿ ನಮ್ಮ ಜೊತೆ ಸಹಕಾರ ಮಾಡ್ತೀವಿ